Hello guys, welcome back to my channel. Ivattina video dalli nanu nimge add a Lightroom na top hidden tricks anna helu kodutene. So guys, ivadina poorthiyagi nodi hagu innu kuda nan channel ge yaru subscribe agilla adashtu bega subscribe agi guys. Ivena like madi hagu share madodakke berbedi guys. Ida modige first trick anna start madova. Modige first trick enandre, so nimma ondu mobile alli camera app iddre, so adralli kelavu effects galu nimge baradidre, so first one neevu en madabodu andre, so illi neevu camera vannu namma Adobe Lightroom alli camera vannu open maadkobodu. Illi nodabodu nimge Adobe Lightroom alli almost camera open aagide. So illi bekadaga nimge exposure aagirbodu yavade reethi nimge yenu effects bekadre illi ನೀವಿಲ್ಲಿ ಸೆಟ್ ಮಾಡ್ಕೊಳ್ಳಬಹುದು. ಸೊ ಇದು ಟಾಪ್ 1 ನಲ್ಲಿ ನೀವಿಲ್ಲಿ ನೋಡ್ಕೊಳ್ಳಬಹುದು. ಸೆಕೆಂಡ್ ಆಗಿ ನೋಡಬೇಕಾದ್ರೆ ನಿಮಗೆ ಟಾಪ್ ಸೆಕೆಂಡ್ ಇಲ್ಲಿ ಹಿಡನ್ ಟ್ರಿಕ್ ಯಾವುದಂದ್ರೆ, ಸೊ ನೀವಿಲ್ಲಿ ನಿಮಗೆ ಎಷ್ಟು ಎಡಿಟಿಂಗ್ ನ ಬಗ್ಗೆ ಎಷ್ಟು ನಾಲೆಜ್ ಇಲ್ಲದಿದ್ರೆ ನೀವು ಏನು ಮಾಡಬಹುದಂದ್ರೆ, ಸಿಂಪಲ್ ಆಗಿ ಎಡಿಟಿಂಗ್ ಮಾಡ್ಕೊಳ್ಳೋದ್ರಲ್ಲಿ ನೀವು ಕೆಳಗಡೆ ಬಂದು ನೋಡಬಹುದು ಆಟೋ ಅನ್ನೋ ಒಂದು ಬಟನ್ ಕಾಣಿಸ್ಬೋದು. ನಿಮಗೆ ಆ ಆಟೋ ಅನ್ನೋ ಬಟನ್ ಅನ್ನು ಕ್ಲಿಕ್ ಮಾಡಬಹುದು. ಸೊ ಆಟೋ ಅನ್ನೋ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಆಟೋಮೆಟಿಕ್ ಆಗಿ ನಿಮಗೆ ಎಡಿಟ್ ಆಗುತ್ತೆ. ಸೊ ಎಡಿಟ್ ಆಗಿ ಕ್ಲಿಯರ್ ಆಗಿ ನಿಮ್ಮದು ಪಿಕ್ ಆಸಮ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ನಿಮಗೆ ಅದರ ಬಗ್ಗೆ ಎಡಿಟ್ ನ ಬಗ್ಗೆ ನಾಲೆಜ್ ಇಲ್ಲದ್ರೆ ನೀವು ಆಟೋ ಅನ್ನೋ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಆಲ್ಮೋಸ್ಟ್ ಆಗಿ ಒಳ್ಳೆ ಒಂದು ರಿಸಲ್ಟ್ ಇದರಲ್ಲಿ ಆಟೋ ಅನ್ನೋ ಬಟನ್ ಅಲ್ಲಿ ಸಿಗುತ್ತೆ. ಸೊ ಇದು ಟಾಪ್ ಸೆಕೆಂಡ್ ಟ್ರಿಕ್ ಆಗುತ್ತೆ. ಸೊ ಇಲ್ಲಿ ಥರ್ಡ್ ಟ್ರಿಕ್ ಯಾವುದಂದ್ರೆ, ಸೊ ನೀವು ಫೋಟೋವನ್ನು ಸೇವ್ ಮಾಡ್ತಿದ್ದಂತೆ ನೋಡಬಹುದು. ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೆಲ್ಲ ಫೈಲ್ ಅಲ್ಲಿ ಸ್ಟೋರ್ ಮಾಡಬಹುದು ಅಂತಂದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ರಿಸೆಟ್ ಅಲ್ಲಿ ನೋಡೋ, ನೀವು ಫಸ್ಟ್ ಗೆ ನೀವು JPG ಫಾರ್ಮೆಟ್ ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ಗೆ ಅಥವಾ ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ಡಿಪ್ಗೆ ನೀವು ಒಂದು ಫೋಟೋವನ್ನು ಅಪ್ಲೋಡ್ ಮಾಡ್ತಿದ್ರೆ ಅಂದ್ರೆ ನೀವು JPG ಫಾರ್ಮೆಟ್ ಅಲ್ಲಿ ನೀವು ಸೆಟ್ ಮಾಡ್ಕೋಬಹುದು. ಅಥವಾ ಇಲ್ಲದಿದ್ರೆ ನಿಮ್ಗೆ ಇಲ್ಲಿ ನೀವು ಏನಾದ್ರು ಪ್ರಿಸೆಟ್ ಟೈಪ್ ಅಲ್ಲಿ ನೀವು ಏನಾದ್ರು ಬೇರೆಯವ್ರಿಗೆ ಶೇರ್ ಮಾಡ್ತಿದ್ರೆ, ಸೊ ನೀವು ಇಲ್ಲಿ ಫೈಲ್ ಟೈಪ್ ಅನ್ನು ಚೇಂಜ್ ಮಾಡ್ಕೊಂಡು ನೀವು TIF ಅಥವಾ DNG ಫಾರ್ಮೆಟ್ ಅಲ್ಲಿ ಸೆಟ್ ಮಾಡ್ಕೋಬಹುದು. ಸೊ DNG ನಿಮಗೆ DNG ಫಾರ್ಮೆಟ್ ಇಲ್ಲಿ ಸಿಗುತ್ತೆ. ಸೊ ಅದಾದ ನಂತರ ಅಥವಾ ನೀವು TIF ಫಾರ್ಮೆಟ್ ಅಲ್ಲಿ ನಿಮ್ಗೆ ಸೆಟ್ ಮಾಡ್ಕೊಳ್ಬಹುದು. ಸೊ ಈಗ ಮಾಡಿದ ನಂತರ ನಿಮ್ಗೆ ಒಂದು ಫೋಟೋದ ಕ್ಲಾರಿಟಿ ಇದೆಯಲ್ಲ, ಇದು ಆಸಮ್ ಆಗಿ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ರೀತಿ ಯಾವ ಲೊಕೇಶನ್ ಬೇಕು, ಏನ್ ನೇಮ್ ಬೇಕು, ನಿಮ್ಗೆ ಒಂದು ಪಿಕ್ ನ ಎಲ್ಲ ಆಸಮ್ ಆಗಿ ಎಲ್ಲ ಒಂದು ಡೀಟೇಲ್ಸ್ ಇದ್ರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಸಿಗುತ್ತೆ. ಸೊ ಅದರಿಂದ ನೀವು ಇಲ್ಲಿ ಈ ರೀತಿಯ ಒಂದು ಕ್ರಿಯೇಟ್ ಮಾಡ್ಕೊಳ್ಬಹುದು ಹಾಗೂ ಸೇವ್ ಅನ್ನು ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ, ನೀವೊಂದು ಎಲೆಡ್ ಮೋಷನ್ ಆ್ಯಪ್ ನಲ್ಲಿ ಬಿಗಿನರ್ ಆಗಿದ್ರೆ, ಸೊ ನಿಮ್ಗೆ ಇಲ್ಲಿ ಒಂದು ಪ್ರಿಸೆಟ್ ಕೂಡ ಸಿಗುತ್ತೆ. ಸೊ ಅದು ಎಲ್ಲಿರುತ್ತೆ ಅಂತ ಆಲ್ಮೋಸ್ಟ್ ಹೆಚ್ಚು ಮಂದಿ ಗೊತ್ತಿರಲ್ಲ. ಸೊ ಅದನ್ನು ಕೂಡ ನೀವು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡು ನೀವು ಇಲ್ಲಿ ಎಡಿಟಿಂಗ್ ನೀವೊಂದು ಎಡಿಟಿಂಗ್ ಮಾಡ್ಕೊಳ್ಬಹುದು. ಸೊ ಅದು ಎಲ್ಲಿರುತ್ತೆ ಅಂದ್ರೆ ಪ್ರೊಫೈಲ್ಸ್ ಅಲ್ಲಿ ಹೋಗಿ ನಿಮ್ಗೆ ಪ್ರೊಫೈಲ್ಸ್ ಅಲ್ಲಿ ನಿಮ್ಗೆ ಬೇಕಾದ ಕಲರ್ ರೀತಿಯಲ್ಲಿ ಪ್ರಿಸೆಟ್ ಗಳು ನಿಮ್ಗೆ ಇಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಬೋದು ಸೆಟ್ ಮಾಡ್ಕೊಂಡು ಕರೆಕ್ಟ್ ವೇವ್ಗೆ ಸೆಟ್ ಮಾಡ್ಕೊಂಡು ನೀವು ಇಲ್ಲಿ ಎಡಿಟಿಂಗ್ ಅನ್ನು ಮಾಡ್ಕೊಳ್ಬಹುದು. ನೋಡಿರ್ಬೋದು ನಿಮ್ಗೆ ಆಸಮ್ ಆಗಿರುವ ತುಂಬಾ ಒಂದು ಟೈಪ್ ನ ಒಂದು ಎಫೆಕ್ಟ್ಸ್ ಗಳು ಮತ್ತು ಪ್ರಿಸೆಟ್ ಗಳು ಇಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ಜಸ್ಟ್ ಇಲ್ಲಿ ಎಡಿಟಿಂಗ್ ಅನ್ನು ಮಾಡ್ಕೊಳ್ಬಹುದು. ಬಿಕಾಸ್ ಈಗ ನಿಮ್ಗೆ ಈ ಎಲೆಕ್ಟ್ರೋಷನ್ ಲೈಟ್ರೂಮ್ ನ ಬಗ್ಗೆ ಅಷ್ಟೇನು ಗೊತ್ತಿಲ್ಲದಿದ್ರೆ ನೀವು ಜಸ್ಟ್ ಪ್ರೊಫೈಲ್ಸ್ ಅಲ್ಲಿ ಆಟೋ ಮತ್ತು ಪ್ರೊಫೈಲ್ಸ್ ಅಲ್ಲಿ ಯೂಸ್ ಮಾಡ್ಕೊಂಡು ಆಲ್ಮೋಸ್ಟ್ ಎಡಿಟಿಂಗ್ ಅನ್ನು ನೀವು ಇಲ್ಲಿ ಕಂಪ್ಲೀಟ್ ಆಗಿ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಟಿಪ್ ಏನಂದ್ರೆ, ಇಲ್ಲಿ ನಿಮ್ಮ ಫೋಟೋದ ಒಂದು ಒಂದು ಕ್ಲಾರಿಟಿ ಕರೆಕ್ಟ್ ಆಗಿ ಇಲ್ಲದಿದ್ರೆ, ನಿಮ್ಮ ಒಂದು ಫೋಟೋ ಕ್ಲಾರಿಟಿ ಕಲರ್ ಇದ್ರೆ ನೀವು ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಡೀಟೇಲ್ ಅಲ್ಲಿ ಹೋಗಿ ಶಾರ್ಪ್ನಿಂಗ್ ಇದೆಯಲ್ಲ, ಶಾರ್ಪ್ನಿಂಗ್ ಅನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗಿದೆ. ಸೊ ಇಲ್ಲಿ ನೋಡ್ಬೋದು ಈಗ ನಿಮ್ಮ ಫೋಟೋ ಕ್ಲಾರಿಟಿ ಅಷ್ಟೇನಿಲ್ಲ, ಒಮ್ಮೆ ಶಾರ್ಪ್ನಿಂಗ್ ಇನ್ಕ್ರೀಸ್ ಮಾಡಿದ ತಕ್ಷಣ ನೀವು ಇಲ್ಲಿ ಫೋಟೋದ ಕ್ಲಾರಿಟಿ ನೋಡ್ಬೋದು. ಒಂದು ಆಸಮ್ ಆಗಿ ಕ್ಲಾರಿಟಿ ಬರುತ್ತೆ, ಆಸಮ್ ಆಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ನೀವು ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ನೀವು ಡೀಟೇಲ್ ಅಲ್ಲಿ ಶಾರ್ಪ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ಇದರಿಂದ ಕೂಡ ನಿಮ್ಮ ಒಂದು ಫೋಟೋದ ಕ್ಲಾರಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಕೆಲವೊಂದು ಆ್ಯಪ್ ಗಳು ನಿಮ್ಮ ಕ್ಲಾರಿಟಿಯನ್ನು ಡಿಕ್ರೀಸ್ ಮಾಡುತ್ತೆ. ಸೊ ಈ ಆ್ಯಪ್ ಅಲ್ಲಿ ನಿಮ್ಗೆ ಕ್ಲಾರಿಟಿಯನ್ನು ಕೂಡ ಇನ್ಕ್ರೀಸ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಸೊ ಅದಕ್ಕೋಸ್ಕರ ಈ ಆ್ಯಪ್ ಎಡಿಟಿಂಗ್ ಫೋಟೋ ಎಡಿಟಿಂಗ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಪ್ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಗೈಸ್, ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.